Seetha Vallabha, Seetha Vallabha. ನೀವು ಕೆಲಸ ಅಂತ ಮಾಡ್ತೀರಾ, ನಾನು ಅವ್ರ ಸೇವೆ ಅಂತ ಮಾಡ್ತೀನಿ. ಅವ್ರಿಗೊಬ್ಳು ಮಗಳು ಸಿಕ್ಕಿದ್ಲು ಅಂತ ಆದ್ರೆ ನನಗೂ ಒಬ್ರು ಅಮ್ಮ ಸಿಕ್ಕಿದ್ರು ಅಂತ ಅಲ್ವಾ? ನಾನು ಅಂಜಪ್ಪಂಗೆ ಕಾಲ್ ಮಾಡಿ ಹೇಳ್ತೀನಿ ಒಳ್ಳೆ ಕೆಲಸದವ್ರನ್ನೇ ಕಳಿಸಿದ್ಯಾ ಅಂತ. ಮೇಡಮ್, ಅಂದಹಾಗೆ ಡಾಕ್ಟರ್ ಹತ್ರ ಚೆಕಪ್ಪಿಗೆ ಹೋಗ್ಬೇಕು, ನೀವು ಮರ್ತ್ಬಿಟ್ರಾ? ಬೇಗ ಹೋದ್ರೆ ಪೇಷಂಟ್ಗಳು ಕಡಿಮೆ ಇರ್ತಾರೆ, ನಾನು ಅಪಾಯಿಂಟ್ಮೆಂಟ್ ತಗೊಂಡಿರ್ತೀನಿ. ಸರಿ, ಅಬ್ ಜಾಯಿ, ನನ್ನ ಅಮ್ಮನ ರೆಡಿ ಮಾಡ್ಬಿಟ್ಟು ಕರ್ಕೊಂಡು ಬರ್ತೀನಿ. ಬನ್ನಿ ಅಮ್ಮ. ಸೀತಾ, ನಂಗೀಗ ಪರವಾಗಿಲ್ಲ, ನಾನೇ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ, ನೀನು ಮೆಡಿಕಲ್ ರಿಪೋರ್ಟ್ ರೆಡಿ ಮಾಡು. ಬೇಡ ಅಮ್ಮ, ಈಗ ಸ್ನಾನ ಮಾಡೋದೇನು ಬೇಡ, ಯಾಕೆ ಹಾಸ್ಪಿಟಲ್ ಜಾನ ಏನಾ? ಹಾಸ್ಪಿಟಲಿಂದ ಬಂದ್ಮೇಲೆ ಸ್ನಾನ ಮಾಡೋರಂತೆ. ಈಗ ಬರೀ ಮುಖ ತೊಳ್ಕೊಂಡು ಬನ್ನಿ, ನಾನು ನಿಮಗೆ ತಲೆ ಬಾಚಿಕೊಡ್ತೀನಿ. ಮೇಮ್ ಸಾಪ್, ಹಾಸ್ಪಿಟಲ್ಗೆ ಹೋಗೋದಕ್ಕೆ ಎಲ್ಲ ತಯಾರಿನೂ ಆಗಿದೆ ಮೇಮ್ ಸಾಪ್. ಮೊಟ್ಟೆ ಚಾಚಾ ಇಲ್ಲ, ಅದೇ ನಂಜಪ್ಪ, ನಂಜಪ್ಪ ಅಂಕಲ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮೇಮ್ ಸಾಪ್. ನನಗೆ ಯಾಕೋ ನಿಮ್ಮಿಬ್ಬರ ಮೇಲೆ ಅನುಮಾನ, ಅದು ಹೇಗೆ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ನೆನಪಾದಾಗ ಮಾತ್ರ ಹಿಂದಿ ಮಾತಾಡ್ತೀರಾ ಅನ್ಸುತ್ತೆ. ಅರೆ ಕ್ಯೂಜಿ, ಅದೇ ನೋಡು, ಹೇಳ್ತಿದ್ದಾಗೆ ಹಿಂದಿ ಬಂದ್ಬಿಡುತ್ತೆ. ಅರೆ ಕನ್ನಡದವ್ರ ಹತ್ರ ಕನ್ನಡ ಭಾಷೆನೆ ಮಾತಾಡ್ಬೇಕಲ್ವಾ, ಮದ್ ಮಧ್ಯದಲ್ಲಿ ಹಿಂದಿ ಬಂದ್ಬಿಡುತ್ತೆ, ಅಭ್ಯಾಸ. ನಂಜಪ್ಪಂಗೂ ನಿನಗೂ ಏನ್ ಸಂಬಂಧ, ನಿಜ ಹೇಳು. ಅರೆ ಬಹಳ ನಜ್ದಿಕ್ ಸಂಬಂಧ. ಈಗ ನಮ್ಮಅಮ್ಮ ಇದಾರೆ ಅಲ್ಲ, ಅವರ ತಮ್ಮನ ತಂಗಿಯ ಅತ್ತೆ ಇದಾರೆ ನೋಡಿ, ಆ ಅತ್ತೆ ಅಣ್ಣನ ಮಗಳನ್ನ ಅಂಕಲ್ ಇದಾರಲ್ಲ, ನಂಜಪ್ಪ ಅಂಕಲ್, ಮೊಟ್ಟೆ ಅಂಕಲ್, ಅವರ ತಂಗಿಗೆ ಸಂಬಂಧ ಆಗ್ಬೇಕು. ಹಾ, ಬಹಳ ನಜ್ದಿಕ್ ಸಂಬಂಧ. ಓ, ತುಂಬಾ ಹತ್ತಿರ ಸಂಬಂಧ, ತಕ್ಷಣ ಗೊತ್ತಾಗ್ಬಿಡುತ್ತೆ. ನಂಗೆ ಯಾಕೋ ನೀನು ಸೀತಾ ಅಲ್ಲ ಅನ್ಸ್ತಾ ಇದೆ, ನೀನು ಇಲ್ಲಿ ಕೆಲ್ಸಕ್ಕೆ ಬಂದವಳಂತೂ ಅಲ್ವೇ ಅಲ್ಲ. ನಿಜ ಹೇಳು, ಯಾರು ನೀನು? ಮೇ ಸೀತಾಯಿಯು ಯಾಕೆ ಕೇಳ್ತಾ ಇದ್ದೀರಾ? ನಂಗೆ ಯಾಕೋ ನೀನು ಹೊರಗ್ನೋಳು ಅಂತ ಅನಿಸ್ತಾ ಇಲ್ಲ.